ಮನಸ್ಸಿಜ್ಜೆಯಂತೆ ಶ್ರೀಗಳ ಆಶೀರ್ವಾದ ಆಗಿಕೊಡ್ತೀನಿ ಅಂತ ಹೇಳಿ ಬಂದ ಇದ್ರಾಗ ಹೇಳಿ ಎರಡು ಮಾತನ್ನ ನಮ್ಮನ್ನು ಕಲಿಸ್ಕೊಟ್ರು ಬೆಳಿಗ್ಗೆ. ಅದ್ರ ಪ್ರಕಾರ ಇವತ್ತು 5ನೇ ತಾರೀಕು ಕೊಟ್ಟರು. ಟೈಮ್ ಅಂದ್ರೆ ಟೈಮ್ ನಮ್ಮಲ್ಲೇ ಟೈಮ್ ಅಂತೇ ಮಾಡುವಂತ ನಾವು ಸಂಕೇತ ಕೊಡ್ಬೇಕಂತೇವಿ. ಈಗ ಪೂಜೆಗೆ ಅದಕ್ಕಿಂತ ಏನು ಟೈಮ್ ಬೇಕಂದ್ರೆ ಆ ಟೈಮ್ ಪ್ರಕಾರ ಅವ್ರು ಬಂದು ಕನ್ನಡ ಬರ್ತೀರಿ ಅವ್ರಿಗೆ ತೂಕವಾದ ಅಭಿನಂದನೆ ಕಳಿಸ್ತೀವಿ. ಇಲ್ಲಿ ಮೈಸೂರಿನಿಂದ ನಮ್ಮ ಏನು ಗೆಳೆಯರು ಆಗಮಿಸಿದ್ದಾರೆ ಅದಕ್ಕೆ ನಾವು ಮಾತಾಡೋದಿದ್ದೆ ಹೊರತು ಬೇರೆ ಏನಿಲ್ಲ. ಗಣೇಶ್ ಅಮ್ಮಿನಗಡ ಅವರು ಇಲ್ಲಿ ಕೆಲವೊಂದು ಜೀವನ ಚರಿತ್ರೆಗಳನ್ನು ಬರೋದಾರ ಬಾಳಿಗೆ ಏನಪ್ಪವ್ರು ನಾವು ಇಲ್ಲಿ 90ನೇ ವರ್ಷಕ್ಕೆ ನಮ್ಮ ಅಣ್ಣ ಹತ್ರ ಚಿತ್ತಾಗಿ ಕಳಿಸಿದ್ವಿ. ಅವ್ರ ಬಗ್ಗೆ ಒಂದು ಬುಕ್ ಬರ್ದಾರ ಅವರು ಆ ನಾಟಕದೊಳಗೆ ನೀವು ಅದನ್ನು ಬುಕ್ ಓದ್ಬಿಟ್ರೆ ಹೃದಯ ತುಂಬಿ ಬರ್ತದೆ. ಆ ಒಂದು ಬುಕ್ಕನ್ನು ಬರ್ದಾರ. ಅದೇ ರೀತಿಯಾಗಿ ಮನೆಯಲ್ಲಿ ಕೂಡ ತುಸುವೆ ಕುಡಿಯುವ ಗಂಡನ ಕೂಡ ಅಂದ್ರೆ ನಮ್ಮ ಮನೋ ಪರಿವರ್ತನೆ ಆಗ್ಬೇಕು. ಯಾಕಂದ್ರೆ ಆ ಕುಡಿಯುವ ಗಂಡನ ಕೊಡುವಂತ ಅವ್ರು ಬರ್ದಾರ. ಅದರೊಳಗೆ ನೀವು ಓದ್ಬಿಟ್ರೆ ಇಲ್ಲಿ ಕೆಎಂಜಿ ಆಗಿ ಯಾವಾಗ ಹೋಗಿದ್ರು 5 ರೂಪಾಯಿ ರೊಟ್ಟಿ ಕೊಡೋದ್ರಿಂದ ಸದ್ಯ ಬರ್ದಾರ. ಅವ್ರು ಯಾವಾಗ ಹೋಗಿದ್ರು ಏನೇನು ಹುಡುಕ್ಯಾರ ಅದನ್ನ ಬುಕ್ ತಾವೆಲ್ಲ ತಗೊಂಡು ಆ ಪ್ರೋತ್ಸಾಹ ಕೊಡ್ರಿ. ಅಂದ್ರೆ ನೀವು ಆ ಬುಕ್ ಓದೋದ್ರಿಂದ ನಿಮ್ಮ ಮನ ಪರಿವರ್ತನೆ ಆಗೈತಿ. ಯಾವುದೋ ಮೊಬೈಲ್ನಾಗ ಏನೋ ನೋಡೋದಕ್ಕಿಂತ ಅಂತ ಬುಕ್ಕನ್ನ ತಾವು ತಗೊಂಡು ಎಲ್ಲರೂ ಓದ್ರಿ ಅನ್ನುವಂತ ಅದು ಅಭಿಪ್ರಾಯ. ನಮ್ಮ ಇದು 200-300 ವರ್ಷ ಇತಿಹಾಸ ಐತಿ. ದಲಾಲಿ ವರ್ತಕರು ಏನು ನಾವು ಅದೇವಿ. ನಮ್ಮ ಒಂದು ಕಾಯಕ ಏನೈತಿ ಅದನ್ನ ಕೊರವಿ ಅಣ್ಣವ್ರ ಸದ್ಯ ಹೇಳ್ತಿದ್ರು, ಮುಖಂಡವ್ರ ಸದ್ಯ ಹೇಳ್ತಿದ್ರು, ಮಾಜಿ ಅಧ್ಯಕ್ಷರುಗಳು ಏನು ಒಂದು ಇತಿಹಾಸ ಹುಕ್ಕಿನಾಗ ಇರಬೇಕು ಪಾ ಕ್ಲಾಸ್ ಕೂಡ ನಾವು ಹೋದ ನಂತರ ನಮ್ಮ ಮಕ್ಕಳಿಗೆ ತಿಳಿಬೇಕು, ಮೊಮ್ಮಕ್ಕಳಿಗೆ ತಿಳಿಬೇಕು, ನಾವೇನು ಮಾಡೇವಿ, ನಾವೆಷ್ಟು ಕಷ್ಟಪಟ್ಟೆ ಅನ್ನೋದು ತಿಳಿಬೇಕು ಅನ್ನುವಂಥ ಒಂದು ಬುಕ್ಕನ್ನ ಅಜಾರ ಅನುಮತಿ ತಗೊಂಡೆ. ಅದನ್ನ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಗಣೇಶ್ ಅಂಗಡಿಗಳವರಿಗೆ ಕೊಡ್ತೇನೆ. ಆ ಬುಕ್ಕನ್ನ ಇಲ್ಲೇ ಈ ಅಜಾರ ಹಿಡಿದೊಳಗೆ 1 ವರ್ಷ 2 ವರ್ಷದೊಳಗೆ ಪ್ರಿಂಟ್ ಆಗಿ ಅದು ಬಂದು ಅದನ್ನ ತಾವು ಮಾಡಿಕೊಳ್ಬೇಕಂತ ಹೇಳಿ. ಯಾಕಂದ್ರೆ ಈ ಇತಿಹಾಸ ಅಳಿಸಬಾರದು. ಅದಕ್ಕೆ ತಮ್ಮ ಮನೆಗೆ ಕೇಳ್ಕೊಂಡು ಆ ಬುಕ್ಕನ್ನು ಕೂಡ ತಾವು ನೆರವೇರಿಸ್ಕೊಳ್ಬೇಕಂತ ಹೇಳಿ. ಯಾಕಂದ್ರೆ ನೀವು ಅದ್ರ ಪ್ರಕಾರ ಬರ್ತದೆ ಅಂತ ಹೇಳಿ ನನ್ನ ಏನೆಲ್ಲ ನುಡಿಮುತ್ತುಗಳಿಗೆ ತಾವೆಲ್ಲ ಅವಕಾಶ ಕೊಟ್ಟರೆ ತಮ್ಮ ಪದಕ್ಕೆ ಶರಣ ಪದಕ್ಕೆ ಅರ್ಪಿಸಿ ನನ್ನ ನುಡಿಮುತ್ತುಗಳಿಗೆ ಅಧ್ಯಕ್ಷರಿಗೆ ಧನ್ಯವಾದಗಳು. ಇದೀಗ ಸ್ಮರಿಸಿ ಈ ಭೂದೋಟ ನಿರ್ಮಾಣದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಶರಣ. ಇದೊಂದು ಸುಂದರ ಪ್ರಪಂಚ. ಈ ಪ್ರಪಂಚವನ್ನು ನಾವು 2 ರೀತಿಯಲ್ಲಿ ನೋಡಬಹುದು. ಒಂದು ಜಡ ಪ್ರಪಂಚ, ಇನ್ನೊಂದು ಜೀವ ಪ್ರಪಂಚ. ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂದರೆ ಮಣ್ಣ, ಈ ಭೂಮಿ, ನೀರು, ಅಗ್ನಿ, ಗಾಳಿ, ಈ ಬೈಲೇನಿದೆ ಇದು ಜಡ ಪ್ರಪಂಚ. ಮಾನವನನ್ನು ಹಿಡ್ಕೊಂಡು ಉಳಿದ ಪಶು ಪಕ್ಷಿ ಪ್ರಾಣಿಗಳೇನೈತಲ್ಲ ಇದೆಲ್ಲ ಜೀವ ಪ್ರಪಂಚ. ಈ ಜಡ ಪ್ರಪಂಚ ಮತ್ತು ಜೀವ ಪ್ರಪಂಚವನ್ನು ಸಂಧಿಸಿದಾತ, ಕೂಡಿಸಿದಾತ ದೇವರು. ಆ ದೇವ ಸೃಷ್ಟಿಕರ್ತನ ಇಚ್ಛೆ ಏನಾಗಿತ್ತು ಅಂದ್ರೆ ಈ ಜಡ ಪ್ರಪಂಚ ಸಮೃದ್ಧವಾಗಿರಬೇಕು, ಸುಂದರವಾಗಿರಬೇಕು, ಜೀವ ಪ್ರಪಂಚ ಸಂತೋಷವಾಗಿರಬೇಕು ಅನ್ನೋದು ದೇವರ ಸಂಕಲ್ಪ. ಈ ಜಡ ಪ್ರಪಂಚ ಸುಂದರವಾಗಿರಬೇಕು, ಸಮೃದ್ಧವಾಗಿರಬೇಕು, ಜೀವ ಪ್ರಪಂಚ ಅದ್ಭುತ ಪ್ರಪಂಚ ನಿರ್ಮಾಣ ಮಾಡಿದ್ದಾನೆ ದೇವರು. ಎಷ್ಟು ಅದ್ಭುತವಾದಂತಹ ಪ್ರಪಂಚ ನಿರ್ಮಾಣ ಮಾಡ್ಯಾನ ದೇವರು. ನೋಡಿದ್ರೆ ಕೇಳಿದ್ರೆ ಆಶ್ಚರ್ಯ ಅನ್ನಿಸ್ತದೆ. ನೀವು ಇನ್ನೊಂದು ಹೂದೋಟ ನಿರ್ಮಾಣ ಮಾಡಿ, ಒಂದು ಬಳ್ಳಿಯನ್ನು ಹಚ್ಚಿ, ಅದರೊಳಗೆ ಹೂವು ಬಂದೈತಿ, ಅದಕ್ಕೊಂದಿಷ್ಟು ಗೊಬ್ಬರ ಹಾಕಿ, ಗೊಬ್ಬರ ಹಾಕಿ ಬಳ್ಳಿ ಬೆಳೆಸಿ, ಆ ಬಳ್ಳಿಗಳು ಒಂದಿಷ್ಟು ಹೂವು ಬೆಳೆದ, ಆ ಹೂವಿನ ಸುಗಂಧಕ್ಕೆ ಯಾರೂ ಸೇಮ್ ಹೊಡೆದಿಲ್ಲ, ಅದರೊಳಗಿಂದ ಅದರ ಅಂತರಂಗದಿಂದ ಬಂದೈತಿ. ಎಷ್ಟು ದೇವನ ಪ್ರಪಂಚ ಅದ್ಭುತ ಅಂದ್ರೆ
ಆ ಹೂವ ಬೆಳಿಬೇಕಾದ ಅದಕ್ಕೆ ಏನು ಹಾಕಿಲ್ಲ ನೀವು ಕೆಳಗೆ ಒಂದಿಷ್ಟು ಆ ಬಳ್ಳಿಗೆ ಗೊಬ್ಬರ ಹಾಕಿ ಗೊಬ್ಬರ ಬಂದಿದ್ದು ತಿಪ್ಪೆಯಿಂದ ಆ ತಿಪ್ಪಿ ಮುಟ್ಟಿದ್ರೆ ಕೈ ತೊಕ್ಕೊಂತೀವಿ ತಿಪ್ಪಿ ಮಕ್ಕಳು ಹೋದ್ರೆ ಮೂಗು ಮುಚ್ಕೊಂತೀವಿ ಮನಸ್ಸಿನ ಅರ್ಥ ಐತೆ ಅಂತ ಹೇಳಿ ಆದ್ರೆ ದೇವನ ಪ್ರಪಂಚ ಎಷ್ಟು ಅದ್ಭುತ ಅಂದ್ರೆ ಆ ಹಲಸು ನಾರುವ ತಿಪ್ಪೆಯ ಗರ್ಭದೊಳಗಿಂದಲೇ ಒಂದು ಸುಗಂಧ ಸೂಸುವ ಹೂ ಅರಳಿತಲ್ಲ ಇದು ದೇವನ ಸೃಷ್ಟಿಯ ಇದು ಅವನ ಸೃಷ್ಟಿಯ ವೈಚಿತ್ರ್ಯ ನೀವು ನೋಡಿ ಭೂಮಿ ತಾಯಿಯದ ಭೂಮಿ ಎಷ್ಟು ಅದ್ಭುತ ನಿರ್ಮಾಣ ಮಾಡಿರ್ತಾನ ದೇವರು ಒಬ್ಬ ರೈತ ಹೋಗಿ ಏನೂ ಇಲ್ಲ ಸುಮ್ಮನೆ ತನ್ನ ಉಡಿಯೊಳಗಿಂದ ಒಂದು ನಾಲ್ಕು ಕಾಳ ಭೂಮಿ ತಾಯಿಯ ಉಡಿಯೊಳಗೆ ಹಾಕಿ ಬರ್ತಾನೆ ಭೂಮಿ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೈತಿ ಅಂದ್ರೆ ನಾವು ನಾಲ್ಕು ಕಾಳ ಭೂಮಿ ತಾಯಿ ಉಡಿಯೊಳಗೆ ಹಾಕಿದ್ರೆ ನಾಲ್ಕು ತಿಂಗಳದೊಳಗೆ ರೈತನ ಮನೆಯೊಳಗೆ ನಾಲ್ಕು ಕ್ವಿಂಟಲ್ ತುಂಬಿಸ್ತಾಳೆ ಇದು ಭೂಮಿ ಮಾಡುವ ಎಷ್ಟು ಅದ್ಭುತ ನಿರ್ಮಾಣ ಮಾಡ್ಯಾನ ನೋಡಿದ್ದೇವೆ ಈ ಪ್ರಪಂಚ ಎಷ್ಟು ಸುಂದರವಾಗಿದೆ ಎಷ್ಟು ವೈಚಿತ್ರ್ಯವಾಗಿದೆ ಎಷ್ಟು ವಿಸ್ಮಯವಾಗಿದೆ ಇಟ್ ಈಸ್ ಮಿಸ್ಟೀರಿಯಸ್ ಜೀವ ಪ್ರಪಂಚ ತಗೊಳ್ಳಿ ಎಷ್ಟು ಸಂತೋಷವಾಗಿದೆ ಜೀವ ಪ್ರಪಂಚ ಮನುಷ್ಯರನ್ನು ಬಿಡು ನೀವು ಮನುಷ್ಯರನ್ನು ಬಿಟ್ಟು ಒಂದು ಕ್ಷಣ ಪಶು ಪಕ್ಷಿ ಪ್ರಾಣಿಗಳನ್ನು ನೋಡಿ ಎಷ್ಟು ಸಂತೋಷವಾಗಿದಾವ ಒಂದು ಗುಬ್ಬಿ ಐತಿ ಗುಬ್ಬಿ ಒಬ್ಬ ರೈತನ ಹೊಲದಾಗ ಜೋಳ ತಿನ್ನಕ್ಕೆ ಹೋತು ಅಂದ್ರೆ ಅವ ಅಲ್ಲಿ ಕೇಕೆ ಹಾಕಿ ತಮಟಿ ಬಾರಿಸಿ ಅದು ಕೂಡಿಸ್ತಾನೆ ಮತ್ತ ಆ ಗುಬ್ಬಿ ಇನ್ನೊಬ್ಬ ರೈತನ ಹೊಲಕ್ಕೆ ಹೋಗ್ತೈತಿ ಅಲ್ಲಿ ಕುಂದಿರ್ತೈತಿ ಮತ್ತ ಅಲ್ಲೊಬ್ಬ ರೈತ ಬಂದು ಅದಕ್ಕೆ ಕೇಕೆ ಹಾಕಿ ತಮಟೆ ಬಾರಿಸಿ ಮತ್ತೆ ಓಡಿಸ್ತಾನ ಅದಕ್ಕೆ ತನ್ನದೇ ಆದಂತ ಹೊಲ ಇಲ್ಲ ಏನು ಗೋಡಾವಣಿಯೊಳಗೆ ಕಾಳು ತುಂಬಿಲ್ಲ ಅದಕ್ಕೇನು ರೇಷನ್ ಕಾರ್ಡ್ ಇಲ್ಲ ಸುಮ್ಮನೆ ದೇವ ಕೊಟ್ಟ ಕಾಳು ತಿಂದು ಹಾರ್ಕೊಂತ ಎಷ್ಟು ಸಂತೋಷ ಪಟ್ಟೈತಿ ನಮ್ಮ ಗೋಡಾವನ್ನು ತುಂಬಿದ್ರೆ ನಮಗೆ ಸಂತೋಷ ಇಲ್ಲಲ್ಲ ಒಂದು ಕೋಗಿಲೆ ಇದೆ ಕೋಗಿಲೆ ಸುಮ್ಮನೆ ಹಾಡ್ತೈತಿ ಒಂದು ನವಿಲಿದೆ ನವಿಲ ನೋಡ್ರಿ ನೀವು ನವಿಲ ಕುಣಿತಿರ್ತೈತಿ ಯಾವಾಗ ಕುಣಿತೈತಿ ಅಂದ್ರ ಇನ್ನೂ ಮಳೆನೇ ಆಗಿಲ್ಲ ಸುಮ್ಮನೆ ಮೇಘಗಳ ತೇಲಿ ಹೋದ್ರೆ ಸಾಕು ನವಿಲ ಕುಣಿಯಕ್ಕೆ ಶುರು ಮಾಡ್ತೈತಿ ಮೇಘ ಗರ್ಜನೆ ಕೇಳಿದ್ರೆ ಸಾಕು ನವಿಲ ನೃತ್ಯ ಮಾಡ್ತೈತಿ ಮಳೆನೇ ಬಂದಿಲ್ಲ ಸುಮ್ಮನೆ ಮೇಘ ತೇಲಿ ಹೋಗ್ಯಾವ ನೃತ್ಯ ಮಾಡಕತ್ತೈತಿ ಕೋಗಿಲೆ ಮಾವಿನ ಗಿಡದಾಗ ಹಣ್ಣಲ್ಲ ಬರೇ ಚಿಗುರು ಬಿಟ್ಟೈತಿ ಅಷ್ಟ ಚಿಗುರು ತಿಂದ ಹಾಡಿ ಸಂತೋಷ ಪಡಾಕತ್ತೈತಿ ಮಾವಿನ ಗಿಡ ಹಣ್ಣು ಬಿಟ್ಟಿತು ಹಣ್ಣು ಬಿಟ್ಟು ಮನುಷ್ಯನ ಮನಿ ತುಂಬ ಅಳ್ಕೊಂತ ಕುಂತಿದ್ದೀವ ಮನುಷ್ಯ ಅದು ಗಿಡ ಕೇಳ್ತಲ್ಲೋ ಮಳಿನ ಆಗಿಲ್ಲ ಬರೇ ಮೇಘ ನೋಡಿ ನವಿಲ್ ನೃತ್ಯ ಮಾಡಾಕತ್ತೈತಿ ನಾ ಗಿಡ ಹಣ್ಣ ಬಿಟ್ಟಿದ್ದಿಲ್ಲ ಬರೇ ನನ್ನ ಚಿಗುರು ತಿಂದು ಕೋಗಿಲೆ ಹಾಡಾಕತ್ತೈತಿ ನಿನ್ನ ಕ್ವಿಂಟಲ್ ಗಟ್ಟಲೆ ನಿನ್ನ ಮನಿ ತುಂಬಿನಿ ಆದ್ರೂ ನೀ ಯಾಕೆ ಕಳಾಕತ್ತಿ ಅಂತ ರೇಟ ಬಂದಿಲ್ಲ ಇನ್ನು ಮಾವಿನ ಇದೊಂದು ಪ್ರಪಂಚ ಎಷ್ಟು ಅದ್ಭುತ ಐತಿ ಪಶು ಪಕ್ಷಿಗಳ ಪ್ರಪಂಚ ಎಷ್ಟು ಅದ್ಭುತ ಐತಿ ನೀವು ನೋಡಿ ಆಕಳ ಕಟ್ಟಿರ್ತೀವಿ ನಾವು ಮನ್ಯಾಗ ಏನ್ ಹಾಕ್ತಿವಿ ಅದಕ್ಕೇನ ದಿವಸ ಹೋಳಿಗೆ ಅನ್ನ ಸಾರು ಜಿಲೇಬಿ ಹಾಕ್ತಿವಿ ಏನು ಅದಕ್ಕೇನ ಏನೂ ಇಲ್ಲ ನಾವು ಉಂಡು ಉಳಿದಿದ್ದು ಮುಸ್ರಿ ನೀರು ಹಾಕ್ತೀವಿ ಮುಸ್ರಿ ನೀರು ಕುಡಿದ ಆಕಳ ಹಾಲು ಕೊಡ್ತೈತಿ ಹಾಲು ಕುಡಿದ ಮನುಷ್ಯ ವಿಷ ಕೊಡ್ತಾನ ಜಗತ್ತಿಗೆ ನೋಡ್ಬೇಕಲ್ಲ ಒಂದು ಕಾರಣ ಮುಸ್ರಿ ನೀರು ಕುಡಿದಂತ ಆಕಳ ಅಮೃತ ಕೊಟ್ಟೈತಿ ಜಗತ್ತಿಗೆ ಮನುಷ್ಯ ವಿಚಾರ ಮಾಡಬೇಕಲ್ಲ ದೇವರು ಇವ ಸಂತೋಷವಾಗಿರ್ಲಿ ಅಂತ ಇದನ್ನೆಲ್ಲ ನಿರ್ಮಾಣ ಮಾಡಿದ್ರು ಆದ್ರೆ ಮನುಷ್ಯ ಅನುಭವಿಸಕತ್ತಾನಿಲ್ಲ ಮನುಷ್ಯ ಅನುಭವಿಸಬೇಕಲ್ಲ ಎಷ್ಟು ಅದ್ಭುತವಾದ ಭೂಮಿ ಇದು ಎಷ್ಟು ಸುಂದರವಾದ ಪ್ರಪಂಚ ಏನು ಕೊರತೆ ಇದೆ ಈ ಜಗತ್ತಿನೊಳಗೆ ಹೇಳಿ ಯಾವುದಕ್ಕೂ ಕೊರತೆ ಇಲ್ಲ ಯಾವುದೂ ಕೆಟ್ಟಿಲ್ಲ ಈ ಜಗತ್ತಿನೊಳಗೆ ನಾವು ಹೇಳ್ತೀವಿಲ್ಲ ನಮ್ಮ ಊರಾಗ ಜನ ಸರಿ ಇಲ್ಲ ನಮ್ಮ ಊರಾಗ ಮಂದಿ ಸರಿ ಇಲ್ಲ ಏನು ಕೆಟ್ಟಿದೆ ಹೇಳಿ ಏನು ನೀರು ಕೆಟ್ಟೈತ ಏನು ಗಾಳಿ ವಿಷಯ ಮನಸ್ಸು ಕೆಟ್ಟೈತ ಅಷ್ಟೆ ಏನು ಕೆಟ್ಟ ಒಮ್ಮೆ ದೇವರಿಗೆ ಅನಿಸ್ತಂತ ಇಷ್ಟೆಲ್ಲ ನಾನು ಸುಂದರವಾದ ಪ್ರಪಂಚವನ್ನು ನಿರ್ಮಾಣ ಮಾಡಿದ್ದೇನೆ ಇದು ಹೆಂಗೈತು ಒಂದ್ಸಲ ಪರೀಕ್ಷೆ ಮಾಡ್ಬೇಕಲ್ಲ ನಾನು ಅಂತ ಅನಿಸ್ತಾ ಅವ್ರಿಗೆ ದೇವರಿಗೆ
ಬಂದು ಅವ ಒಂದು ಗುಬ್ಬಿ ಇತ್ತು, ಗುಬ್ಬಿ ಗುಬ್ಬಿಗೆ ಕೇಳಿದ ಪಕ್ಷಿ, ಅಲ್ಲ ನಾನಿಷ್ಟೆಲ್ಲ ಒಂದು ಪ್ರಪಂಚ ನಿರ್ಮಾಣ ಮಾಡಿನಲ್ಲ, ನಿನಗೆ ಹೆಂಗ ಅನಿಸ್ತೀನಿ? ಗುಬ್ಬಿ ಅಂತು, ದೇವರೇ ಏನು ಅದ್ಭುತ ಪ್ರಪಂಚ ಪಾಲಿಂದು, ಎಷ್ಟು ಗಿಡ ತುಂಬಾ ಹಣ್ಣು ಬಿಟ್ಟು ಎಲ್ಲಿ ಬೇಕಲ್ಲಿ ಹಣ್ಣು ತಿನ್ನೋದು, ಎಲ್ಲಿ ಬೇಕಲ್ಲಿ ನೀರು ಕುಡಿದು ಹಾರಾಡ್ಕೊಂತು ಎಷ್ಟು ಸ್ವಚ್ಛಂದವಾಗಿ ಐತಿ ಜಗತ್ತು, ಬರೇ ರುಚಿ ರುಚಿನ ನಿನ್ನ ಜಗತ್ತು. ಒಂದು ದುಂಬಿಗೆ ಕೇಳಿದ ದೇವರು ನನ್ನ ಜಗತ್ತಿನಲ್ಲಿ ಹೆಂಗೆ ಅನ್ನಿಸ್ತೈತಿ? ದುಂಬಿ ಅಂತೂ ಭಗವಂತನೇ ನಿನ್ನ ಜಗತ್ತಿನ ಬಗ್ಗೆ ನಾ ಏನು ಹೇಳಿ, ಐ ಆಮ್ ಟೂ ಸ್ಮಾಲ್ ಟು ಸೇ ಅಬೌಟ್ ಯುವರ್ ಎಕ್ಸಿಸ್ಟೆನ್ಸ್, ನಿನ್ನ ಈ ಅಸ್ತಿತ್ವದ ಬಗ್ಗೆ ನಾ ಏನಾದರೂ ಹೇಳಬೇಕಾದ್ರೆ ಬಹಳ ಸಣ್ಣ ಚಿಟ್ಟೆನ ಅಷ್ಟೇ. ಎಲ್ಲಿ ಎಲ್ಲಿ ಹಾರತಿ ಅಲ್ಲೆಲ್ಲ ಹೂವ ಮಧುಮಯ ನಿನ್ನ ಜಗತ್ತು ಅಂತ ದುಂಬಿ ಹೇಳುತ್ತೆ. ಕಪ್ಪೆಗೆ ಕೇಳ್ತಾನ ದೇವ್ರು, ಅಲ್ಲ ನಾನೊಂದು ಈ ಜಗತ್ತು ವಿಶ್ವ ನಿರ್ಮಾಣ ಮಾಡಿದಲ್ಲ, ನಿನಗೆ ಹೆಂಗ ಅನ್ಸ? ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರವಿತ್ತು ಬದುಕಿಸಿದವ ನೀನು, ನಿನ್ನ ಸೃಷ್ಟಿಯ ಬಗ್ಗೆ ನಾನೇನು ಹೇಳಿದೆ? ಅಷ್ಟು ಅದ್ಭುತ ನಿನ್ನ ಸೃಷ್ಟಿ ದೇವರ. ಹಿಂಗ ಪಕ್ಷಿ ಮುಗೀತು, ಗುಬ್ಬಿ ಮುಗೀತು, ಪಾತ್ರಗಿತ್ತಿ ಮುಗೀತು, ಕಪ್ಪಿ ಮುಗೀತು, ಇವ ಪೆಟ್ಟಿ ಅದ ನೋಡ್ರಿ ದೊಡ್ಡ ಮನುಷ್ಯ. ಅವನಿಗೆ ಕೇಳಿದ ದೇವ್ರ ಮತ್ತ ನಿನಗೆ ಹೆಂಗ ಅನಿಸ್ತೈತಪ್ಪ ನನ್ನ ಸೃಷ್ಟಿ ಅಂದ. ಅವಂದ ಏನ್ ಚಲೋ ಮಾಡೀನಿ ಅಂದ, ಏನ್ ಚಲೋ ಮಾಡಿ ಅಂತ ನನಗೆ ಕೇಳಕ್ ಬಂದಿಯಪ್ಪ. ಇಷ್ಟು ಹಳಿ ಇಟ್ಟಿ ಸಮುದ್ರ ಇಟ್ಟಿ, ಸಮುದ್ರ ಎಷ್ಟೆಷ್ಟು ದೊಡ್ಡ ಮಾಡಿ ಉಪ್ಪು ನೀರು, ಹಳೆಯಾಗ ನೀರಿಲ್ಲ ಸಿಹಿ ನೀರು, ಗುಡ್ಡ ಮಾಡಿ ಒಂದರ ಆಯತಾಕಾರ, ಏನು ತಿಳಿದಂಗೆ ಮಾಡಿಬಿಡೋದ ನೀವು? ಅಲ್ಲ ನೀವು ಮಾಡಬೇಕಾಗಿದ್ರೆ ನನಗೆ ಕೇಳೋದಕ್ಕೆ ಮೊದಲು ಹೆಂಗ್ ಮಾಡ್ಬೇಕು? ನನಗೆ ತಿಳ್ಕೊಳಕ್ಕಿಲ್ಲಂದ್ರೆ ಕೊನೆಗೆ ನಮ್ಮ ಮನೆಯವ್ರಿಗೆ ಕೇಳ್ತಿದ್ದೆ, ಅವ್ರು ನಮ್ಮ ಹೋಗಿ ನಿಂತು ನನಗೆಲ್ಲ ಶಾಣೆ ಆಗ ಅವರಿಗೆ ಕೇಳಿ ಹೇಳ್ತಿದ್ದೆ. ಅವಾಗ ದೇವ್ರಂದ ಆ ಗುಬ್ಬಿಗಿ ಪಾತ್ರಗಿತ್ತೆ ಎಲ್ಲ ಇದ್ವಲ್ಲ ಅವ್ ಕೇಳ್ದ, ಇವನ್ ಹಿಂಗೆ ಹಾಕೋ ಅಂತ. ಅವಾಗ ಅವ್ ಹೇಳ್ದು ಅವ್ನ ಹಣೆ ಬರನ ಇಷ್ಟ ಐತಂದ, ಆ ಮನುಷ್ಯ ಹಣೆ ಬರನ ಇಷ್ಟ ಐತಿ, ನೀನು ಜಗ ಖಾಲಿ ಮಾಡಿ ನಿಂದೊಂದು, ಇನ್ನೊಂದ್ ಸ್ವಲ್ಪ ನೀ ಆ ಮನುಷ್ಯನ ಮಗ್ಲಿದ್ರೆ ನಿಂತಲಿ ಕಡಿಸ್ತಾನ. ಅವತ್ತು ದೇವ್ರು ಭೇಟಿ ಆಗುದಿಲ್ಲ ಅಂತಲ್ಲ ಇವ್ ನೋಡಿ, ಅವತ್ತು ಹೋದ ಇವತ್ತಿನವರೆಗೆ ಮನುಷ್ಯರಿಗೆ ಭೇಟಿ ಆಗಿಲ್ಲ. ಅವನಿಗೆ ಅನಿಸ್ತು ಏನ್ ಚಲೋ ಮಾಡ್ಯ ದೇವ್ರು ಅನ್ಕೊಂತ ಬಂತ. ಏನ್ ಒಂದನ ನೀಟ್ ಐತ, ಕುಂಬಳಕಾಯಿ ನೋಡಿದ್ರೆ ನಿಂತಿಂತಾವು, ಮಾವಿನಕಾಯಿ ನೋಡಿದ್ರೆ ಇಟ್ಟಿಟ್ಟ ಮ್ಯಾಲೆ ಇಟ್ಟಾನ, ಹರ್ಕೊಳಕ್ ಬರೋದಿಲ್ಲ ಅನ್ಕೊಂತ ಮಾವಿನ ಹಿಡಿದು ಗುರುಕ್ ಬಂದು ಹಣ್ಣಗ್ ಒಪ್ಪಂಡ, ಒಂದ್ ಹಸೆ ಕಾಯಿ ತಲೆ ಮ್ಯಾಲ ಬಿದ್ದು ಕೂತ ಬಿತ್ತವನಿ. ಅವಾಗಂದ ಭಗವಂತ, ನಿನ್ನ ಸೃಷ್ಟಿ ನಿನ್ನ ನಿರ್ಮಾಣ ಎಷ್ಟು ದೊಡ್ಡದಪ್ಪ, ನೀ ಮಾಡಿದ್ದು ಚಲೋ ಐತಿ. ಅಕಸ್ಮಾತ್ ಮಾವಿನಕಾಯಿ ಬದಲಿ ಕುಂಬಳಕಾಯಿನ ಅಷ್ಟು ದೊಡ್ಡದ ಮಾವಿನಕಾಯಿ ಮಾಡಿ ನನ್ನ ತಲೆ ಮ್ಯಾಲ ಬಿದ್ದಿದ್ರೆ ನಾಯೇ ನೋಡಿದ್ದಿದ್ದಿಲ್ಲ ನಿನ್ನ ಸೃಷ್ಟಿ ಅದ್ಭುತ ಅಂದ. ದೇವರ ಪ್ರಪಂಚ ಅಷ್ಟು ಅದ್ಭುತ, ಏನ ಅದ್ಭುತ ಈ ಭೂಮಿ, ಮಧುಮಯ ಈ ಜಗತ್ತು, ಏನ ಹಾಕಿದ್ದ ಕಾಳ ಬಂದಿದ್ದ ಹಾಲ. ನಾವ್ಯಾರಾದ್ರೂ ಹಣ್ಣು ಬಿತ್ತೇವೆ, ಏನು ಬಿತ್ತಿದ್ದು ಒಂದು ಕಾಳ, ಬಂದಿದ್ದು ಸಾವಿರ ಕಾಳ, ಹಾಕಿದ್ದು ಒಂದು ಮಾವಿನ ಬಟ್ಟ, ಬಂದಿದ್ದು ಸಾವಿರ ಮಾವಿನ ಹಣ್ಣ. ಏನಪ್ಪ ಭಗವಂತ ನಿನ್ನಲ್ಲಿ ಇಲ್ಲಿ? ನಾವ್ಯಾರು ಹೋಗಿ ಮಾವಿನ ಗಿಡದಾಗ ರಸ ಇಂಜೆಕ್ಟ್ ಮಾಡಿಲ್ಲ, ಮೂಸಂಬಿ ಗಿಡದಾಗ ರಸ ಇಂಜೆಕ್ಟ್ ಮಾಡಿಲ್ಲ. ನಾವು ತೂಕ ಮಾಡ್ತೀವಿ ಅಲ್ಲಿ, ಏನು ಯಾರ ಡಯಟ್ ಸಿಸ್ಟಮ್ ಅದರೊಳಗೆ ಫಿಕ್ಸ್ ಮಾಡ್ಯಾರ ಏನು ಗಿಡದೊಳಗೆ? ಏನೂ ಇಲ್ಲ. ನಿಸರ್ಗ ಅದನ್ನು ನಿರ್ಮಾಣ ಮಾಡಿ, ನಿಸರ್ಗ ದೇವತೆ ಇದನ್ನೆಲ್ಲ ನಿರ್ಮಾಣ ಮಾಡಿ. ಇದು ಅಂಥ ಅದ್ಭುತ ಭೂಮಿ, ಇಂಥ ಭೂಮಿ ಅಂತ ಭೂಮಿ ಇನ್ನೊಂದು ಸಿಗ್ಲಿಕ್ಕೆ ಸಾಧ್ಯ ಇದೆಯಲ್ಲ ಮನುಷ್ಯನಿಗೆ. ಎಷ್ಟು ಜನ ವಾಸ್ಕೋಡಗಾಮನಂಥ ಕೊಲಂಬಸ್ನಂಥ ಜಲಯಾತ್ರಿಗಳು ಹುಡುಕಿದ್ರು ಇಂಥ ಭೂಮಿ ಸಿಗುವುದಿಲ್ಲ. ಯೂರಿ ಗಗಾರಿನ್, ನೀಲ್ ಆರ್ಮ್‌ಸ್ಟ್ರಾಂಗ್, ಸುನಿತಾ ವಿಲಿಯಮ್ಸ್ ನಂತ ಎಷ್ಟೋ ಜನ ಗಗನಯಾತ್ರಿಗಳು ಹುಡುಕಿದ್ರು ಸಹಿತ ಈ ಭೂಮಿ ಅಂತ ಭೂಮಿ ಸಿಗಲಿಕ್ಕೆ ಸಾಧ್ಯ ಇದೆ. ಸಂಸ್ಕೃತಿಗಳು, ನಾಗರಿಕತೆಗಳು, ರಾಜ್ಯಗಳು ಉದಯ ಆಗಿದ್ದು ಇದೇ ಭೂಮಿಯಲ್ಲಿ, ಸಾಮ್ರಾಜ್ಯ ಕಟ್ಟಿದ್ದು ಇದೇ ಭೂಮಿಯಲ್ಲಿ, ಮನುಕುಲ ಬೆಳೆದಿದ್ದು ಇದೇ ಭೂಮಿಯಲ್ಲಿ. ಮತ್ತು ಈ ಭೂಮಿ, ಈ ಜಗತ್ತು ಎಷ್ಟು ಅದ್ಭುತ ಅಂದ್ರ, ನಾನು ಬರುವಾಗ ಅನ್ನ ತಂದಿಲ್ಲ, ನೀರು ತಂದಿಲ್ಲ, ಗಾಳಿ ತಂದಿಲ್ಲ, ಬೆಳಕು ತಂದಿಲ್ಲ, ಆದ್ರೆ ದೇವರು ಎಷ್ಟು ದೊಡ್ಡವ ಅಂದ್ರ,
ನಾನು ಹುಟ್ಟುವುದಕ್ಕಿಂತ ಮುಂಚೆನೆ ನನಗೆ ಏನು ಬೇಕು ಅಂತ ನನ್ನ ತಾಯಿಯೇ ಎದೆಯೊಳಗ ನನ್ನ ಸಲುವಾಗಿ ಹಾಲಿಟ್ಟು ನನಗೆ ಜನ್ಮ ಕೊಟ್ಟನಲ್ಲ ಅವರ ತುಂಬಿ ಮತ್ತು ಇಂಥ ಭೂಮಿ ಸ್ವರ್ಗ ಆಗದೆ ಇದ್ರ ಇಲ್ಲಿ ಸ್ವರ್ಗ ಯಾವುದು ಹೇಳಿ ಅದಕ್ಕಾಗಿ ಎಲ್ಲರ ಪ್ರಯತ್ನ ಈ ಭೂಮಂಡಲ ಸ್ವರ್ಗ ಆಗಬೇಕು ಭೂಮಿ ಸ್ವರ್ಗ ಆಗ್ತು ಅಂದ್ರೆ ನಮ್ಮ ಬದುಕು ಸ್ವರ್ಗ ಆಗ್ತದೆ ಅದಕ್ಕೆ ಋಷಿ ಹೇಳ್ತಾನೆ ಅಯಂ ಪೃಥ್ವಿ ಸರ್ವೇಶಾಂ ಭೂತಾನ ಮಧು ಅಶ್ಯೈ ಪೃಥ್ವಿ ಪೃಥ್ವಿಯೈ ಸರ್ವಾಣಿ ಭೂತಾನಿ ಮಧು ಎಲ್ಲ ಈ ಜಗತ್ತಿನ ಪ್ರಪಂಚದಲ್ಲಿರುವಂತಹ ಪಶು ಸ್ವರ್ಗ ಆಗಬೇಕು ಎಲ್ಲ ಶರಣರು ದಾಸರು ಸಂತರು ಸೂಫಿಗಳು ಹೇಳಿದ್ದೇನು ಅವರ ಇಡೀ ತತ್ವ ಅವರ ಜೀವನದ ಉದ್ದೇಶ ಮನುಷ್ಯನಿಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಬೇಕಂತ ಅವರು ಮಾತುಗಳನ್ನು ಹೇಳಿಲ್ಲ ಬಲ ಇದು ಅವರ ಅದ್ಭುತ ಕಲ್ಪನೆ ಮನುಷ್ಯ ಬದುಕುವ ಈ ಭೂಮಿ ಸ್ವರ್ಗ ಆಗಬೇಕು ಮನುಷ್ಯನ ಬದುಕು ಸ್ವರ್ಗ ಆಗಬೇಕು ಏನು ಕೊರತೆಗಳ ಮಧ್ಯದೊಳಗೆ ಮನುಷ್ಯ ಬದುಕನ್ನು ಕಟ್ಟುವುದನ್ನು ಕಲಿಬೇಕು ಮಾನ ಇರಬಹುದು ಅಪಮಾನ ಇರಬಹುದು ಸೋಲು ಇರಬಹುದು ಗೆಲುವು ಇರಬಹುದು ಬಡತನ ಇರಬಹುದು ಹಾನಿ ಇರಬಹುದು ಜೀವನ ಹೆಂಗ ಕಟ್ಟಬೇಕು ಮನುಷ್ಯ ಅಂದ್ರ ಅಕ್ಕ ಮಹದೇವಿ ಕಟ್ಟಲಿಲ್ಲ ಎಂತ ಸುಂದರ ಬದುಕು ಕಟ್ಟದು ಅಕ್ಕಿ ಅಂತಾಳ ಅಕ್ಕಿಗೆ ಏನು ಇದ್ದ ಅರಮನೆಯನ್ನು ಬಿಟ್ಟು ಬಂದಿದ್ದ ಅಕ್ಕ ಮಹದೇವಿ ಏನ್ ಅರಮನೆ ಇಟ್ಟೇನು ಇದ್ದ ಅರಮನೆಯನ್ನ ಒಲಿದ ಅರಸಿ ಪದವಿಯನ್ನು ಬಿಟ್ಟು ಬಂದಿದ್ದು ಅಕ್ಕಿ ಅಂತಾಳ ಭಗವಂತನೇ ನಾನು ಧೈರ್ಯದಿಂದ ಬದುಕ್ತೇನೆ ಉತ್ಸಾಹದಿಂದ ಬದುಕಿವಿ ಈ ಭೂಮಂಡಲಗಳು ನಾ ಹೆಂಗ್ ಬದುಕಾಕತ್ತೀನಿ ಅಂದ್ರ ಅಕ್ಕಿ ಅಂತಾಳ ಹಸಿವು ಆತು ಅಂದ್ರ ಭಿಕ್ಷಾ ಬೇಡಿ ಬದುಕ್ತೇನೆ ಹಸಿವಾದೊಡೆ ಭಿಕ್ಷಾನ್ನಗಳು ನೀರಿಳಿಕೆ ಆತು ಅಂದ್ರ ಕೆರೆ ಬಾವಿಗಳಲ್ಲಿ ನೀರು ಕುಡಿದು ಬದುಕ್ತೇನೆ ನಿದ್ದೆ ಬಂತು ಅಂದ್ರೆ ಒಂದಿಷ್ಟು ಎಲ್ಲೋ ದೇಗುಲಗಳಲ್ಲಿ ನಿದ್ರೆ ಮಾಡಿ ಸಮಯ ಕಳೀತೇನೆ ಮತ್ತೆ ಟೈಮ್ ಪಾಸ್ ಆಗ್ಲಿಲ್ಲ ಅಂದ್ರ ಜನರ ಜೊತೆ ಮಾತಾಡ್ತೀನಿ ಅಕಸ್ಮಾತ್ ಜನರು ಮಾತಾಡಿದ್ರೆ ಸರಿ ಮಾತಾಡದೆ ಇದ್ರ ಚನ್ನ ಮಲ್ಲಿಕಾರ್ಜುನ ದೇವ ಆತ್ಮ ಸಂಘಾತಕ್ಕೆ ನೀ ಎನಗುಂಟು ಜನರು ಸಹವಾಸ ಆಗ್ತಾ ಅಂತ ಅರ್ಥ ಮಾಡು ಈಗ ಬದುಕತಕ್ಕಂಥದ್ದು ಏನು ಈ ಈ ಜಗತ್ತಿನೊಳಗೆ ಬದುಕುವಾಗ ಒಂದಿಷ್ಟು ಸೋಲು ಇರಬಹುದು ಒಂದಿಷ್ಟು ಹಾನಿ ಇರಬಹುದು ಈ ಸೋಲು ಹಾನಿ ಬಡತನ ಇವುಗಳ ಮಧ್ಯದಲ್ಲಿ ಒಂದು ಸ್ವರ್ಗೀಯ ಸಮೃದ್ಧ ಬದುಕನ್ನು ಕಟ್ಟಿಕೊಳ್ಳುವಂತ ಮನೋಭಾವ ಬೇಕಾಗ್ತದೆ ದೇರ್ ಇಸ್ ನೋ ಲೈಫ್ ಎಟ್ ಆಲ್ ಯಾಕಪ್ಪ ಬಂದಿ ಅಂತ ಕೇಳ ನಾವು ಇವ ಅಂದ ನನಗೆ ಲಗ್ನನೇ ಆಗಿಲ್ಲ ಅಂದ ಇವ ಅಂದ ಮೊದಲು ಕೆಳಗಿಳಿ ಅಂದ ನನ್ನ ಮಂದು ಆ ಲಗ್ನ ಅಂದವ್ರು ಜಗಳ ಬಿಡ್ಸಕ್ ಹೋಗಿ ನಂದ ಲಗ್ನ ಆಗಿಲ್ಲ ಲಗ್ನ ಆದವ್ರು ಜಗಳ ಬಿಡ್ಸಕ್ ಹೋಗಿ ನಂದ ಲಗ್ನ ಆಗಿಲ್ಲ ನಿಮ್ಮ ಮೊದಲು ಕೆಳಗಿಳಿ ನಿಮ್ ಜಗಳ ಎಲ್ಲಿ ಹೋಗಿ ಅವ್ರು ಕೇಳಲು ಗಣಪತಿ ಕುಂತಿದ್ದು ಮಗ ಒಂದು ನಾಗಪ್ಪಂದು ಹೆಣಿ ಇತ್ತು ಅಂತ ಅವ್ ನಾಗಪ್ಪ ಕೇಳಿದ್ರು ಗಣಪತಿ ಸರಿ ಹನುಮಂತರಿಗಲ್ಲ ಈ ದೇವ್ರು ಬಂದ್ರೆ ಈ ಮನುಷ್ಯರು ಬಂದ್ರೆ ಯಾಕೆ ಹಚ್ಚಿಕೊಳ್ಳಂಗಿಲ್ಲ ಅಲ್ಲ ಅವ್ರು ಏನ್ ನನ್ನ ಸಲುವಾಗಿ ನನ್ನ ಪ್ರೇಮದ ಮೇಲೆ ಬಂದಿರೋದನ್ನ ಒಂದು ಲಿಸ್ಟ್ ಹಿಡ್ಕೊಂಡು ಬಂದಿರ್ತಾರ ಅವ ನಾಗಪ್ಪ ಕೇಳ್ದ ಅವನಿಗೆ ಹನುಮಂತೇವ್ರಿಗೆ ಅಲ್ಲ ಮತ್ತೆ ಅವ್ರು ಏನಾರ ಲಿಸ್ಟ್ ಹಿಡ್ಕೊಂಡ್ ಬಂದಾರ ನೋಡಿ ಅದ ನೋಡಿ ಅಂತ ಒಬ್ಬರದೇನ್ ನೋಡೋದು ಅದೇ ಹಳೇದು ಅದಕ್ಕ ಅವ್ ಏನ್ ಲಿಸ್ಟ್ ನೋಡೋದು ಬೇಡ ಈ ಕಡೆ ಮುಖ ತಿರುಗಿಸ್ಕೊಂಡ ಕುಂತಿನ ಅವ್ರು ನೋಡೋದೇ